ರಾಜ್ಯದಲ್ಲಿ ಮುಂದುವರೆದಿದೆ ಉಡುಪಿ ವಿಡಿಯೋ ಕಿಚ್ಚು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯತಾ ಇದೆ ಕುದುಮುಲ್ಲು ರಂಗರಾವ್ ಪುರಭವನದ ಮುಂಭಾಗ ಹೋರಾಟ ನಡೆಯತಾ ಇದೆ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಅಧಿಕಾರಿಗಳನ್ನು ಕೂಗ್ತಾ ಇದ್ದಾರೆ ಉಡುಪಿಯ ಈ ವಿಡಿಯೋ ಪ್ರಕರಣದ ವಿವಾದ ಇದೆ ಅಂತ ಇದು ರಾಜ್ಯಾದ್ಯಂತ ಸುದ್ದಿ ಮಾಡ್ತಾ ಇದೆ ಬಿಜೆಪಿಯವರು ಕೂಡ ಇದನ್ನ ಕಾಂಗ್ರೆಸ್ ವಿರುದ್ಧ ಒಂದು ಹೋರಾಟದ ಅಸ್ತ್ರವಾಗಿ ಬಳಸಿಕೊಂಡಿದ್ದಾರೆ ರಾಜಕೀಯವಾಗಿ ಕೂಡ ಬಳಸಿಕೊಳ್ಳುತ್ತಾ ಇದ್ದಾರೆ ತನಿಖೆ ಅದರ ಪಾಡಿಯಲ್ಲಿ ತನಿಖೆ ನಡೆಯುತ್ತಾ ಇದೆ ಸತ್ಯಾಸತ್ಯತೆಯನ್ನು ಕೂಡ ಗೊತ್ತಾಗಿಲ್ಲ ಬಟ್ ಬಿಜೆಪಿಯವರು ಈಗ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಮೊಳಗಿಸುತ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಈ ಪ್ರತಿಭಟನೆಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತ ಜಿಲ್ಲೆಯ ಅಧ್ಯಕ್ಷರಾಗಿರತಕ್ಕಂತ ಸುದರ್ಶನ್ ಅವರೇ ಎಲ್ಲಾ ಶಾಸಕ ಮಿತ್ರರುಗಳೇ ಮಾಜಿ ಶಾಸಕರುಗಳೇ ಪಾರ್ಟಿಯ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಎಲ್ಲ ಪ್ರಮುಖರೇ ಸಹಸ್ರ ಸಂಖ್ಯೆಯಲ್ಲಿ ಬಂದು ಸೇರಿರತಕ್ಕಂತ ಎಲ್ಲ ಸಹೋದರ ಸಹೋದರಿಯರೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ಮೇಲೆ ಮತ್ತೊಂದು ಬಾರಿ ಜಿಹಾದಿಗಳು ತಲೆ ಎತ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಒಂದು ಸಂಶಯಗಳು ಮೂಡ್ತಾ ಇದೆ ಆಡಳಿತದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಥವಾ ಜಿಹಾದಿ ಸರ್ಕಾರ ಇದೆಯೋ ಅನ್ನುವಂತ ಸಂಶಯಗಳು ಕಾಡ್ತಾ ಇದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಈ ರಾಜ್ಯದಲ್ಲಿ ಹಿಂದೂ ವಿರೋಧಿ ನೀತಿಗಳು ತಾಳಾಡ್ತಾ ಇದ್ದಾವೆ ಯಾವ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಲ್ಲಿ ತಗೊಂಡಿರುವಂತ ತೀರ್ಮಾನಗಳನ್ನು ಕೈಬಿಡುವಂತ ಪ್ರಯತ್ನಗಳಾಗ್ತಾ ಇದ್ದಾವೆ ಅದ್ಯಾಕೆ ಯಾವ ಈ ರಾಜ್ಯದಲ್ಲಿ ಭಯೋತ್ಪಾದನೆಗಳನ್ನು ಸೃಷ್ಟಿ ಮಾಡತಕ್ಕಂತ ಪಿಎಫ್ಐ ಅಂತ ಸಂಘಟನೆಗಳಿಗೆ ಕೇಸ್ ಅನ್ನು ಹಾಕಿ ಆ ಕಾರ್ಯಕರ್ತರನ್ನ ಬಂಧನ ಮಾಡಿದ್ರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಆ ಭಯೋತ್ಪಾದಕರನ್ನ ಬಿಡುವಂತ ಕೆಲಸವನ್ನು ಮಾಡ್ತಾ ಇದೆ ಭಯೋತ್ಪಾದಕರ ಪರವಾಗಿರತಕ್ಕಂತ ಮುಖ್ಯಮಂತ್ರಿ ಇವತ್ತು ಸಿದ್ದರಾಮಯ್ಯ ರಾಷ್ಟ್ರ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿದ್ದಾರೆ ರಾಷ್ಟ್ರ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ತಾ ಇದ್ದಾರೆ ಮೊನ್ನೆಯಿಂದ ಈ ರಾಜ್ಯದಲ್ಲಿ ಒಂದ್ಸಾರಿ ಘಟನೆಗಳನ್ನು ನೋಡಿ ಸರ್ವವನ್ನು ಪರಿತ್ಯಾಗ ಮಾಡಿರ್ತಕ್ಕಂತಹ ಮಹಾಮುನಿಗಳ ಹತ್ಯೆ ಆಗುತ್ತೆ ಬೆಳಗಾವಿನಲ್ಲಿ ಕೂಲಿ ನಾಲಿಗಾಗಿ ಬದುಕುವುದಕ್ಕೋಸ್ಕರ ಬಂದಿರತಕ್ಕಂತ ಮಂಗಳೂರಿನಲ್ಲಿ ಒಬ್ಬ ದಾರಿಯಲ್ಲಿ ಕೂಲಿ ಕಾರ್ಮಿಕನ ಹತ್ಯೆ ಆಗುತ್ತೆ ಕಳೆದ ಎರಡು ತಿಂಗಳಲ್ಲಿ ಹತ್ತು ಹತ್ಯೆಗಳು ಈ ರಾಜ್ಯದಲ್ಲಿ ನಡೆದಿದ್ದಾವೆ ಹೇಳಿದ್ರೆ ಈ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗ್ತಾ ಇದೆ ಕಾನೂನು ಸುವ್ಯವಸ್ಥೆಗಳನ್ನು ಕಾಪಾಡುವಲ್ಲಿ ಈ ಸರ್ಕಾರ ವಿಫಲ ಆಗ್ತಾ ಇದೆ ಕೇವಲ ಮುಖ್ಯಮಂತ್ರಿ ವಿಫಲ ಅಲ್ಲ ಈ ರಾಜ್ಯದ ಗೃಹ ಸಚಿವರು ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಹಾಗಾಗಿ ಉಡುಪಿಯಲ್ಲಿ ನಡೆದಿರತಕ್ಕಂತ ದೊಡ್ಡದಾಗಿರತಕ್ಕಂತ ಘಟನೆ ಉಡುಪಿ ಕಾಲೇಜಿನಲ್ಲಿ ನಡೆದಿರುವಂತ ಘಟನೆ ಅದು ಸಣ್ಣ ಘಟನೆ ಅಲ್ಲ ಇಲ್ಲಿರತಕ್ಕಂತವರ ಹೆಸರಿನವರು ಕೇರಳ ಫೈಲ್ಸ್ ಸಿನಿಮಾ ನೋಡಿದ್ದೀರಿ ಅಂತ ತಿಳ್ಕೊಳ್ತೇನೆ ನಾನು ಸಿದ್ದರಾಮಯ್ಯ ಮತ್ತು ಪರಮೇಶ್ವರಿಗೆ ಆಗ್ರಹ ಮಾಡ್ತೇನೆ ನೀವು ಒಂದು ಬಾರಿ ಕೇರಳ ಫೈಲ್ಸ್ ಸಿನಿಮಾ ನೋಡಿ ಆ ಕೇರಳ ಫೈಲ್ಸ್ ಸಿನಿಮಾದ ಘಟನೆ ಉಡುಪಿಯಲ್ಲಿ ನಡೆದಿರುವಂತದ್ದು ಕೇರಳ ಫೈಲ್ಸ್ ಸಿನಿಮಾದ ಘಟನೆ ಉಡುಪಿಯಲ್ಲಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಈ ಪ್ರತಿಭಟನೆಯ ಮತ್ತಷ್ಟು ಮಾಹಿತಿ ಆದಿತ್ಯ ಕೊಡ್ತಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಕರಾವಳಿಯಲ್ಲೇ ಈ ಉಡುಪಿ ವಿಡಿಯೋ ವಿವಾದದ ಕಿಚ್ಚು ಹೊತ್ತುಕೊಂಡಿದೆ ಯಾವ ರೀತಿಯಾದಂತಹ ಸಮರ ಸಾರಿದ್ದಾರೆ ಬಿಜೆಪಿಯವರು ಸರ್ಕಾರದ ವಿರುದ್ಧ ಅಂತ ನೋಡಿ ಈಗ ಕರಾವಳಿ ಭಾಗದಲ್ಲಿ ಹೋರಾಟದ ಕಿಚ್ಚು ಜಾಸ್ತಿ ಆಗಿದೆ ಬಿಜೆಪಿಯ ಕಾರ್ಯಕರ್ತರು ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಕುದ್ಮುಲ್ ರಂಗರಾವ್ ಪುರಭವನದ ಮುಂಭಾಗ ನೋಡಿ ಸಿದ್ದರಾಮಯ್ಯವರ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಜಿಹಾದಿಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅವರನ್ನು ಪೋಷಣೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಅಂತ ನಳಿನ್ ಕುಮಾರ್ ಕಟೀಲ್ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ತಾ ಇದ್ದರು
ಈಗ ಕರಾವಳಿ ಭಾಗದಲ್ಲಿ ಈ ಉಡುಪಿ ವಿಡಿಯೋ ವಿವಾದ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ತನಿಖೆ ಆಗಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ. ಬಟ್ ಈಗ ಅವರು ಪ್ರಶ್ನೆ ಮಾಡ್ತಾ ಇರೋದು ಬಿ ಜೆ ಪಿಯವರು, ಈಗ ಈ ಆ ಒಂದು ಘಟನೆ ನಡೆದು ಎಷ್ಟೋ ದಿನಗಳಾದಮೇಲೆ ಇದು ಪೊಲೀಸರಿಗೆ ಗೊತ್ತಾಗುತ್ತೆ, ಅಲ್ಲಿನ ಕಾಲೇಜಿನ ಆಡಳಿತ ಮಂಡಳಿಯವರು ಯಾಕೆ ಆ ವಿದ್ಯಾರ್ಥಿನಿಯರನ್ನು ಕಾಲೇಜಿನಿಂದ ಡಿಬಾರ್ ಮಾಡ್ತಾರೆ, ಈ ರೀತಿ ಹತ್ತು ಹಲವು ಪ್ರಶ್ನೆಗಳನ್ನು ಎತ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಆರೋಪಿಗಳ ರಕ್ಷಣೆಗೆ ನಿಂತಿದೆ. ಅದೇ ಈ ಒಂದು ವಿಡಿಯೋ ಪ್ರಕರಣ ಇದೆಯಲ್ವ, ಇದು ಕೇರಳ ಫೈಲ್ಸ್ ಸಿನಿಮಾದ ಮಾದರಿಯಲ್ಲಿ ನಡೆದಿದೆ. ಜಿಹಾದಿಗಳಿಗೆ ಅನುಕೂಲ ಮಾಡಿಕೊಡ್ತಿದೆ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ ಅನ್ನುವಂಥ ಆಕ್ರೋಶದ ಮಾತುಗಳು ಬಿ ಜೆ ಪಿಯ ನಾಯಕರದ್ದು. ಕುದ್ಮುಲ್ ರಂಗರಾವ್ ಪುರಭವನದ ಮುಂಭಾಗ ನೂರಾರು ಸಂಖ್ಯೆಯಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರು ಮತ್ತು ಮಹಿಳಾ ಕಾರ್ಯಕರ್ತರು ಕೂಡ ನಡೆದಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಮೊಳಗಿಸ್ತಾ ಇದ್ದಾರೆ. ಅಂದರೆ ಈ ಬಿ ಜೆ ಪಿ ಏನೋ ಈ ವಿಡಿಯೋ ವಿವಾದವನ್ನು ಬಳಸ್ಕೊಳ್ತಾ ಇದೆ, ಇದು ರಾಷ್ಟ್ರಾದ್ಯಂತ ಭಾರಿ ಸದ್ದು ಮಾಡ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ. ಆದಿತ್ಯ, ಈಗ ಕರಾವಳಿ ಭಾಗದಲ್ಲೇ ಉಡುಪಿ ವಿಡಿಯೋ ವಿವಾದ ಪ್ರಕರಣ ಕಿಚ್ಚನ್ನು ಹೊತ್ತಿಸಿದೆ, ಬಿಜೆಪಿ ಇದನ್ನ ಯಾವ ರೀತಿಯಾಗಿ ಬಳಸ್ಕೊಳ್ತಿದೆ, ಜೊತೆಗೆ ಯಾವ ರೀತಿ ಇಲ್ಲಿ ಹೋರಾಟ ನಡೀತಾ ಇದೆ? ಎಸ್ ಪ್ರಭು, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ವತಿಯಿಂದ ಒಂದು ಬಹಳ ದೊಡ್ಡ ಮಟ್ಟಿನ ಒಂದು ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಈಗಾಗಲೇ ನಗರದ ಟೌನ್ ಹಾಲ್ ಬಳಿಯಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ. ಅನೇಕ ಸಂಖ್ಯೆಯಲ್ಲಿ ಇಲ್ಲಿ ಬಿಜೆಪಿಯ ಕಾರ್ಯಕರ್ತರು ಆಗಮಿಸಿದ್ದಾರೆ. ಇನ್ನು ಜಿಲ್ಲೆಯ ಪ್ರಮುಖ ಬಿಜೆಪಿಯ ಮುಖಂಡರು ಸೇರಿದಂತೆ ಶಾಸಕರು ಸೇರಿದಂತೆ ಸಂಸದರು, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ರವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ವಿರುದ್ಧ ನಿರಂತರವಾಗಿ ಒಂದು ಆಕ್ರೋಶವನ್ನ ಈ ಒಂದು ಪ್ರತಿಭಟನೆಯಲ್ಲಿ ಹೊರಹಾಕಲಾಗ್ತಾ ಇದೆ. ಸಾಕಷ್ಟು ನಾಯಕರು ಕೂಡ ಇದರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಿಕೊಂಡು ಹೋಗಬಹುದು ಯಾವ ಮಟ್ಟಿಗೆ ಒಂದು ಪ್ರತಿಭಟನೆ ನಡೀತಾ ಇದೆ, ಇಲ್ಲಿ ಎಷ್ಟು ಜನ ಸೇರಿದ್ದಾರೆ. ಬೇರೆ ಬೇರೆ ಬಿಜೆಪಿ ಮಂಡಳ ಆಗಿರ್ಬೋದು ಅಥವಾ ಬೇರೆ ಬೇರೆ ಜವಾಬ್ದಾರಿ ಇರುವಂತಹ ಕಾರ್ಯಕರ್ತರು ಇವತ್ತಿನ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸರಿಯಾದ ಸಮಯಕ್ಕೆ ಇವತ್ತು ಪ್ರತಿಭಟನೆ ಆರಂಭವಾಗಿದೆ. ಈ ಒಂದು ಪ್ರತಿಭಟನೆಯಾದ್ಯಂತ ಎಲ್ಲಾ ನಾಯಕರು ಕೂಡ ಈ ಒಂದು ಉಡುಪಿಯ ಕಾಲೇಜು ಪ್ರಕರಣ ಏನಿದೆ ಇದರ ತನಿಖೆ ಅನ್ನುವಂಥದ್ದು ಸರಿಯಾಗಿ ಆಗ್ತಾ ಇಲ್ಲ. ಪ್ರಾಥಮಿಕ ಹಂತದಲ್ಲಿ ಈ ಒಂದು ತನಿಖೆಯ ಹಾದಿ ಅನ್ನುವಂಥದ್ದು ತಪ್ಪಿದೆ. ಈಗಾಗಲೇ ತನಿಖಾಧಿಕಾರಿ ಅವರನ್ನ ಬದಲು ಮಾಡಲಾಗಿದೆ. ಆದರೆ ನಮ್ಮ ಆಗ್ರಹ ಅಥವಾ ನಮ್ಮ ಸಂಶಯ ಇರುವಂತದ್ದು ಪೊಲೀಸ್ ಇಲಾಖೆಯ ಮೇಲಲ್ಲ ಅಥವಾ ತನಿಖಾಧಿಕಾರಿಗಳ ಮೇಲಲ್ಲ. ನಮ್ಮ ಒಂದು ಆಕ್ರೋಶ ಆಗ್ರಹ ಇರುವಂತದ್ದು ನಮಗೆ ಸರ್ಕಾರದ ಮೇಲೆ ಒಂದು ರೀತಿಯ ಆಕ್ರೋಶ ಇದೆ, ಸರ್ಕಾರದ ಮೇಲೆ ಸಂಶಯ ಇದೆ. ನಾಳೆ ಸಿದ್ದರಾಮಯ್ಯನವರು ಈ ಒಂದು ಉಡುಪಿಗೆ ಬರ್ತಾ ಇದ್ದಾರೆ, ಜಿಲ್ಲೆಗೆ ಭೇಟಿ ನೀಡಲಿಕ್ಕಿದ್ದಾರೆ. ಜಿಲ್ಲೆಗೆ ಭೇಟಿ ನೀಡುವಂತ ಸಂದರ್ಭದಲ್ಲಿ ಅವರು ಹೇಳಬೇಕು, SIT ಗೆ ಈ ಒಂದು ಪ್ರಕರಣವನ್ನು ನಾನು ಹಸ್ತಾಂತರಿಸ್ತೀನಿ, ಈ ತನಿಖೆಯನ್ನು ಅದ್ರ ಮೂಲಕ ನಾನು ಮಾಡಿಸ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟರೆ ನಾವೆಲ್ಲ BJP ನಾಯಕರವರನ್ನ ಸ್ವಾಗತ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು BJP ರಾಜ್ಯಾಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ರವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸರ್ಕಾರ ಇದರಲ್ಲಿ ವಿಫಲವಾಗಿದೆ. ಗೃಹ ಸಚಿವರು ಕೇರಳ ಫೈಲ್ಸ್ ಅನ್ನು ನೋಡಬೇಕು, ಸಿದ್ದರಾಮಯ್ಯ ಮತ್ತು ಗೃಹ ಸಚಿವರು ಏನಿದ್ದಾರೆ ಇವರು ಕೇರಳ ಫೈಲ್ಸ್ ಚಿತ್ರವನ್ನು ನೋಡಬೇಕು. ಇದಲ್ಲದೆ ಯಾವ ವಿದ್ಯಾರ್ಥಿನಿಯರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಅವರು ಕೇರಳ ಮೂಲದವರು. ಹಾಗಾಗಿ ಒಂದು ಸಮಗ್ರ ತನಿಖೆ ಅನ್ನುವಂಥದ್ದು ಆಗಬೇಕು. ಸಮಗ್ರ ತನಿಖೆಯ ಒಂದು ಆದೇಶವನ್ನು ನೀಡುವವರಿಗೂ ಕೂಡ ನಾವು ಪ್ರತಿಭಟನೆಯನ್ನು ಕೈಬಿಡೋದಿಲ್ಲ, ವಿರಮಿಸೋದಿಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಪ್ರಭು. ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.